1881ರಲ್ಲಿ ಪ್ರಪ್ರಥಮ ಬಾಲಕಿಯರ ಸಾರ್ವಜನಿಕ ಪಾಠಶಾಲೆ ಪ್ರಾರಂಭ ಮಾಡುತ್ತಾರೆ. ಮೂಲ ಕಾರಣ ವಾಣಿ ವಿಲಾಸ ಸನ್ನಿಧಾನ, 10ನೇ ಚಾಮರಾಜನಬಡಿಯರ ಹೆಂಡತಿ ನಾಲ್ಬಡಿಯವರ ತಾಯಿ. ಯಾತಕ್ಕೆ ಮಾಡಿದ್ರು ಅನ್ನೋದು ಬಹುಶಃ ಇದಕ್ಕೂ ಮುಖ್ಯವಾದ ಕಾರಣ ಇದಿರಬೇಕು. ಕಡಲೆಯಿಂದ ಬಂದಂಥ ಹೆಣ್ಣು ಆಕೆ, ಆಕೆನೇ ಅವಿದ್ಯಾವಂತೆಯ ಶಿಕ್ಷಣ ಇಲ್ಲದೇ ಇದ್ದಂಥ ಹೆಣ್ಣು. ಮನೆಯಲ್ಲಿ ಐನವ್ರು ಬಂದು ಆ ಹೇಳಿ ರಾಮಾಯಣ ಮಹಾಭಾರತ ಏನು ಹೇಳ್ಕೊಡ್ತಾರೆ ಅಷ್ಟೇ ಆಕೆಗಿದ್ದ ಶಿಕ್ಷಣ. ಚಿಕ್ಕ ವಯಸ್ಸಿಗೆ ಮದುವೆ ಆಗುತ್ತೆ. ಅರೆ, ಮಹಾರಾಣಿ ಅನ್ನಿಸ್ಕೊಂಡವಳು ನನಗೇನೆ ಈ ಮಟ್ಟಿನ ಶಿಕ್ಷಣ ಸಿಕ್ಕಿದ್ರೆ ಶಾಲೆನೇ ಇಲ್ಲ. ಮೊಮ್ಮಡಿಯವ್ರ ಕಾಲದಲ್ಲಿ ಬ್ರಿಟಿಷ್ ಇನ್ಫ್ಲೂಯನ್ಸಲ್ಲಿ ಇಂಗ್ಲೀಷ್ ಶಾಲೆಗಳು ಓಪನ್ ಆಗಿದ್ವು ಮೈಸೂರು ಟೌನಲ್ಲಿ, ಬೆಂಗಳೂರಲ್ಲಿ ಟೌನಲ್ಲಿ. ಹಳ್ಳಿಲಿರೋ ಹೆಣ್ಮಕ್ಳು ಏನು ಮಾಡಬೇಕು? ಆ ವಿದ್ಯಾವಂತ ಆಗಿರಬೇಕಾ? ಆ ಚಿಂತನೆ ಬಂತಲ್ಲ ಬರೋದಕ್ಕೆ ಕಾರಣ ಆಕೆನೇ ಸ್ವತಃ ಆ ವಿದ್ಯಾವಂತ ಅನಕ್ಷರಸ್ಥ. ಈ ರೀತಿಯಲ್ಲಿ ರಾಮಾಯಣ ಮಹಾಭಾರತಕ್ಕೆ ಸೀಮಿತ. ಆಗ ಕೋಟೆ ಒಳಗೆ ಸುಮಾರು 7,000 ಜನ ಇರುವಷ್ಟು ಟೌನ್ಶಿಪ್ ಇತ್ತು. ಅಲ್ಲಿಯ ಹೆಣ್ಮಕ್ಕಳಿಗೆ ಕೋಟೆ ಒಳಗಿರೋ ವರಹಸ್ವಾಮಿ ದೇವಸ್ಥಾನದ ಪಡಸಾಲೆಯಲ್ಲಿ ಶಾಲೆಯನ್ನು ಶುರು ಮಾಡ್ತಾಳೆ. ಬಹುಶಃ ಆಕೆನೇ ಮೊದಲನೇ ಶಿಕ್ಷಕಿನೇನೋ ಗೊತ್ತಿಲ್ಲ. ಕೋಟೆ ಒಳಗಿರೋ ಹೆಣ್ಮಕ್ಕಳಿಗೆ ಫಸ್ಟು. ಇದು 3 ವರ್ಷದಲ್ಲಿ ಪಟ್ಟಣದ ಒಳಗಿದ್ದವ್ರಿಗೂ ಆಗಿ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೆಕ್ಷನ್ಗಳು ಜಾಸ್ತಿ ಆಗ್ತವೆ ಅಂತ ನಾವು ಅನ್ಕೋಬೋದು ಇವತ್ತಿನ ರೀತಿಯಲ್ಲಿ ಅವ್ರ ಕಲಿಕೆ ಆದಾದ ಮೇಲೆ. ಹಾಗೇನು ಮಾಡ್ತಾರೆ, 3 ವರ್ಷದ ನಂತರ ಜಾಗ ಸಾಲಲ್ಲ, ದೇವಸ್ಥಾನ ಪಡಸಾಲಲ್ಲಿ ಎಷ್ಟು ಮಾಡೋಣ, ನಾಗರಿಕರದ ಸಮಿತಿ ಮಾಡಿ ಜಗನ್ಮೋಹನ ಪ್ಯಾಲೇಸ್ ಪಕ್ಕ ಒಂದು ಸ್ಥಳಕ್ಕೆ ಅದನ್ನು ಶಾಲೆಯನ್ನು ಸ್ಥಳಾಂತರ ಮಾಡಿ ನೀವು ನಡೆಸಿ. ಅದೇ ಕ್ರಮೇಣ ಹೈಸ್ಕೂಲ್ ಆಗುತ್ತೆ, ಸ್ವಂತ ಕಟ್ಟಡ ಕಟ್ತಾರೆ. ಜಗನ್ಮೋಹನ್ ಪ್ಯಾಲೇಸ್ ಹಿಂದುಗಡೆ ಇವಾಗ ಮಹಾರಾಣಿ ಹೈಸ್ಕೂಲ್ ಕಟ್ಟಡ ಇದೆ, ಜೂನಿಯರ್ ಕಾಲೇಜಲ್ಲೇ ಇದೆ, ಡಿ ಎಡ್ ಕಾಲೇಜ್ ಇದೆ. ಈ ಥರ ಈ ಜಗನ್ಮೋಹನ ಪ್ಯಾಲೇಸ್ಗೆ ಸೇರಿದ ಜಾಗ ಅದಕ್ಕೆ ಕೊಟ್ಟು ಅಲ್ಲಿ ಶಾಲೆಯನ್ನೇ ಕಟ್ತಾರೆ. ಅದನ್ನೇ ಮಹಾರಾಣಿ ಕಾಲೇಜ್ ಆಗುತ್ತೆ. ಇವತ್ತು ಮಹಿಳೆಯರಿಗೆ ಯೂನಿವರ್ಸಿಟಿ ಇದ್ದರೆ ವಾಣಿ ವಿಲಾಸ ಸನ್ನಿಧಾನ ಹಾಕಿದ ಈ ಆಕೆ ನೆಟ್ಟ ಈ ಪುಟಾಣಿ ಸಸಿ ಕಾರಣ. ಆದ್ರೆ ನಮ್ಮ ಜನ ಅದನ್ನು ನೆನೆಸ್ಕೊಳ್ಳಲ್ಲ. ಇತಿಹಾಸದಲ್ಲೂ ಕೂಡ ಅದನ್ನು ಹೆಚ್ಚಿಗೆ ಪ್ರಚಾರ ಮಾಡಲ್ಲ. ಭಾರತದ ಮೊಟ್ಟ ಮೊದಲ ಸಾರ್ವಜನಿಕ ಶಾಲೆ ಬಾಲಕಿಯರಿಗೆ ಇವ್ರ ಕಾಲದಲ್ಲಾಗುತ್ತೆ. ಇವ್ರಿಗೆ ಅಧಿಕಾರ ಕೊಡೋದು ಅದೇ ಟೈಮಲ್ಲಿ 1881. ಆಕೆ ಶುರು ಆಕೆ ಮಾಡೋ ಮೊದಲನೇ ಆ ಕೆಲಸ ಅದು. ಅವರ ಬಹಳ ಮುಖ್ಯವಾಗಿ 10ನೇ ಚಾಮರಾಜನಗರ ನೆನೆಸ್ಕೊಳ್ಳೋದು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ರಾಜ್ಯದ ಆಡಳಿತದಲ್ಲಿ ಪ್ರಜಾಭಿಪ್ರಾಯಕ್ಕೂ ಮನ್ನಣೆ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಪ್ರಜಾಪ್ರತಿನಿಧಿ ಸಭೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅದಕ್ಕೆ ಒಬ್ಬ ರೈತ ನಿಲ್ಲಬೇಕಾದ್ರೆ ಅವನು ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಇರುತ್ತೆ. ಈ ಥರ ಪ್ರಜಾಪ್ರತಿನಿಧಿ ಸಭೆ ಆಗುತ್ತೆ. ನಮ್ಮ SM ಕೃಷ್ಣ ಮಾಜಿ ಮುಖ್ಯಮಂತ್ರಿ
ಅವ್ರ ತಂದೆ ಅದಕ್ಕೆ ಮೆಂಬರ್ ಆಗಿರ್ತಾರೆ. ಇಂಥವ್ರು ಸುಮಾರು ಜನ. ಅದೇ ಮುಂದೆ ಸ್ವಾತಂತ್ರ್ಯ ಬಂದ ನಂತರ ಆ ಪ್ರಜಾಪ್ರತಿನಿಧಿ ಸಭೆಯ ಇಂದಿನ ವಿಧಾನಸಭೆ ಇಂದಿನ ವಿಧಾನಸಭೆಯ ಸ್ಥಾಪಕ ಭಾರತದಲ್ಲಿ ಮೊಟ್ಟ ಮೊದಲನೇ ಮಹಾರಾಜ ಪ್ರಜಾಪ್ರತಿನಿಧಿ ಸ್ಥಾಪನೆ ಮಾಡೋದು. ಬ್ರಿಟಿಷರು ಸಜೆಷನ್ ಕೊಡ್ತಾರೆ, ಯಾರೂ ಮಾಡಲ್ಲ. ನಾನು ಬಾಸ್ ಇದ್ದ 570 ಚಿಲ್ಲರೆ ರಾಜರಲ್ಲಿ ನಿಜವಾಗಿ ರಾಜನಾಗಿ ಕೆಲಸ ಮಾಡ್ತಾ ಇದ್ದವರು 4-5 ಜನ ಇರ್ಬೋದು. ಬರೋಡ ಮಹಾರಾಜ ಗಾಯಕ್ವಾಡು, ಮೈಸೂರಿನ ಮಹಾರಾಜ, ನನಗೆ ಮೂರನೇ ಹೆಸರು ಗೊತ್ತಿಲ್ಲ, ಇರ್ಬೋದು ಇನ್ನೊಂದಿಬ್ಬರು. ಮಹಾರಾಜನ ಕರ್ತವ್ಯ ಏನು? ನೀನು ಶೋಕಿಯಾಗಿ ತಿಂದು ಬೆಳೆ ಜೋಕ್ ಹೇಳ್ತಾರೆ ರಾಜರು ಹೇಗಿದ್ದರು ಭಾರತದ ರಾಜರು ಬ್ರಿಟಿಷ್ ಆಡಳಿತದಲ್ಲಿ ಅಂದರೆ, ಒಬ್ಬ ದಳವಾಯಿಗಳಿಗೆ ಬಿಟ್ಕೊಡ್ತದಲ್ಲ ಹಿಂದೆ, ಆ ಥರ ಒಬ್ಬನ ದಿವಾನ ಅಂತಲೋ ಪ್ರಧಾನಿ ಅಂತಲೋ ನೇಮಿಸ್ಬಿಟ್ಟು ನೀನು ನಡೆಸಯ್ಯ, ನಾನು ಲಂಡನ್ಲಿ ಇರ್ತೀನಿ ಇಲ್ಲ ಪ್ಯಾರಿಸ್ಲಿ ಇರ್ತೀನಿ, ನಾನು ಕೇಳಿದಾಗ ನನಗೆ ಹಣ ಕಳಿಸ್ಬಿಡು. ಜೋಕೆ ಎಲ್ಲಿವರೆಗೆ ಹೋಗಿದೆ ಅಂದರೆ, ಬೆಳಿಗ್ಗೆ ಲಂಡನ್ಲಿರ್ತಿದ್ದ, ರಾತ್ರಿ ಪ್ಯಾರಿಸ್ಗೆ ಬರ್ತಿದ್ದ ಶೋಕಿ ಮಾಡೋಕ್ಕೆ. ಇದು ರಾಜರ ನಡೆ ಅನ್ನೋವರೆಗೂ ಹೇಳ್ತಾರೆ. ನಿಜವಾದ ರಾಜನ ಕರ್ತವ್ಯವನ್ನು ನಿಭಾಯಿಸಿದವರು ಗಾಯಕ್ವಾಡ್, ಸಯ್ಯಜಿರಾವ್ ಗಾಯಕ್ವಾಡ್ ಮತ್ತು ಮೈಸೂರಿನ ರಾಜರು. 10ನೇ ಚಾಮರಾಜೇಂದ್ರ ಒಡೆಯರ್, ಅವ್ರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅವರ ಮಗ ತಮ್ಮನ ಮಗ ಜಯಚಾಮರಾಜ ಒಡೆಯರ್, ಈ ಮೂರೇ ಜನ ಮಹಾರಾಜರು. ಮಹಾರಾಜನ ಕರ್ತವ್ಯನು ಇಲ್ಲಿ ಚಾಮರಾಜೇಂದ್ರ ಒಡೆಯರ್ದು ಪ್ರಜಾಪ್ರತಿನಿಧಿ ಸ್ಥಾಪನೆ ಅತ್ಯಂತ ಪ್ರಮುಖವಾದದ್ದು. ಅವ್ರ ಪೀರಿಯಡಲ್ಲೇ ಇವತ್ತು ನಾವು ದಸರಾ ಎಕ್ಸಿಬಿಷನ್ ಅಂತೀವಲ್ಲ, 1884 ಸಮಯದಲ್ಲಿ ಇವತ್ತು ಡಿ ಸಿ ಆಫೀಸ್ ಇದೆಯಲ್ಲ ಅದರ ಕೆಳಗಿನ ಪಕ್ಕದ ಮೈದಾನದಲ್ಲಿ ಎಕ್ಸಿಬಿಷನ್ ಶುರುವಾಗುತ್ತೆ 1888. ದುರಂತ ಅಂದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದ ರಾಜ, ಶಾಲೆಗಳ ಅಭಿವೃದ್ಧಿ ಮಾಡ್ತಾರೆ, ಫಸ್ಟ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಇವತ್ತು ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ ನಮ್ಮ ಕೃಷ್ಣರಾಜೇಂದ್ರ ಆಸ್ಪತ್ರೆ ಎದುರುಗಡೆ ಬಿಲ್ಡಿಂಗಲ್ಲಿ ಫಸ್ಟ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಇಂಡಿಯಾದಲ್ಲಿ ಶುರು ಮಾಡೋರು ಚಾಮರಾಜೇಂದ್ರ ಒಡೆಯರು. ನಜರ್ಬಾದ್ ಯಾವುದೋ ಮನೇಲಿರುತ್ತೆ, ಇಲ್ಲಿ ಶುರು ಮಾಡ್ತಾರೆ ಕಿವುಡು ಮೂಕುರ್ ಶಾಲೆ, ಈ ಥರ ಮಾಡ್ತಾರೆ, ತಾಂತ್ರಿಕ ಶಾಲೆ ಮಾಡ್ತಾರೆ. ದೇವಸ್ಥಾನದಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಇತ್ತು, ಬಸವಿ ಬಿಡೋ ಪದ್ಧತಿ. ಅಲ್ಲಿ ದೇವಸ್ಥಾನದೊಳಗೆ ಒಂದು ರೀತಿ ಪ್ರಾಸ್ಟಿಟ್ಯೂಷನ್ ನಂಜನಗೂಡು ದೇವಸ್ಥಾನದಲ್ಲಿರುತ್ತೆ. ಅವ್ರು ಡ್ಯಾನ್ಸ್ ಮಾಡಬೇಕು ದೇವ್ರ ಮುಂದೆ, ಈ ಥರ ಡ್ಯಾನ್ಸ್ ಅಲ್ಲ, ನಟುಭಾಂಗದ ರೀತಿಯಲ್ಲಿ ಡ್ಯಾನ್ಸ್ ಮಾಡಬೇಕು ಪೂಜೆ ಆಗೋ ಟೈಮಲ್ಲಿ. ಆಮೇಲೆ ದೇವಸ್ಥಾನ ಮುಚ್ಚೋವರೆಗೂ ಅವಳಿರಬೇಕು. ದೇವಸ್ಥಾನದ ಕಾರ್ಯ ಮುಗಿದ ನಂತರ ದೇವಸ್ಥಾನದ ಅರ್ಚಕ ಅನ್ನಿಸ್ಕೊಂಡು ಯಾವನೊಬ್ಬ ಇರ್ತಾನಲ್ಲ, ಅವನು ಅವಳನ್ನ ಮಿಸ್ಯೂಸ್ ಮಾಡ್ತಾನೆ. ಅವ್ರಿಗೊಂದು ಜಮೀನು ಕೊಟ್ಟಿರ್ತಾರೆ ಏನೋ ಸಂಬಳ, ವಯಸ್ಸಾದ ಮೇಲೆ ಅವ್ರ ಸ್ಥಿತಿ ಅದು ಹೋಗುತ್ತೆ. ಇದನ್ನು ಇವರು ತಪ್ಪಿಸ್ತಾರೆ, ಹತ್ತನೇ ಚಾಮರಾಜೇಂದ್ರ ಒಡೆಯರು. ಇಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗ್ತಿತ್ತು, 4, 5, 6, 7, 8 ವರ್ಷಕ್ಕೇನೆ ಹೆಣ್ಮಕ್ಳು ಮದುವೆ ಮಾಡಿಬಿಡೋರು.
ಆ ರೀತಿ ಮದುವೆ ಆಗಿದ್ದವರಲ್ಲಿ ಅವಳು ಒಬ್ಬಳು, ಅವ್ರ ಹೆಂಡತಿ ವಾಣಿ ವಿಲಾಸ್ ಸನ್ನಿಧಾನದಲ್ಲೂ ಚಿಕ್ಕ ವಯಸ್ಸಿಗೆ ಮದುವೆ ಆಗಿರುತ್ತೆ. ಅದನ್ನು ಇವರು ರದ್ದು ಮಾಡ್ತಾರೆ. 8 ವರ್ಷ ಆಗೋವರೆಗೂ ಮದುವೆ ಮಾಡಬಾರ್ದು. 8 ವರ್ಷ ನಾವು ಕಮ್ಮಿ ಅಂತೀವಿ ಈಗ. 8 ವರ್ಷಕ್ಕೆ ಅದು ಬಾಲ ವಿವಾಹ, ಆದರೆ ಅದಕ್ಕಿಂತ ಕಮ್ಮಿ ವಯಸ್ಸಿಗೆ ಮದುವೆ ಮಾಡೋರು. ಅವರು ಅದನ್ನು ಈ ಥರ ಅವರು ಮಾಡ್ತಾ ಇದ್ದಾಗ ಅವ್ರಿಂದ ಬಹಳ ನಿರೀಕ್ಷೆ ಇತ್ತು. ಕಲ್ಕತ್ತಾ ಯಾತ್ರೆ ಹೋಗ್ತಾರೆ ಪರಿವಾರ ಸಮೇತ. 1894 ಏನು ಹೇಳ್ತಾ ಇದಕ್ಕೆ ಗಂಟಲು ಬೇನೆ, ಡಿಫ್ತೀರಿಯಾ ಅಂತಾರ, ಡಿಫ್ತೀರಿಯಾ. ಅವತ್ತು ಡಿಫ್ತೀರಿಯಾಗೆ ಔಷಧಿನೇ ಇರಲಿಲ್ಲ. ಡಿಫ್ತೀರಿಯಾ ಬರುತ್ತೆ, ಗಂಟಲು ಬೇನೆ ಬರುತ್ತೆ, 48 ಗಂಟೆ ಒಳಗೆ ಅಲ್ಲೇ ಸತ್ತೋಗ್ತಾರೆ. ಅಲ್ಲಿಂದ ಅವ್ರು ಶವ ತರೋಲ್ಲ ಮೈಸೂರಿಗೆ. ಅಲ್ಲಿ ಅದನ್ನ ಗಂಗಾ ನದಿ ದಡದಲ್ಲಿ, ಹುಗ್ಲಿ ನದಿ ದಡದಲ್ಲಿ, ದಕ್ಷಿಣೇಶ್ವರದಿಂದ ಸ್ವಲ್ಪ ದೂರದಲ್ಲಿ, ಕಾಳಿ ಟೆಂಪಲಿಂದ ಸ್ವಲ್ಪ ದೂರ, ಆ ದಡದಲ್ಲಿ ಅಲ್ಲೇ ಕ್ರಿಮೇಷನ್ ಆಗುತ್ತೆ. ಅವರು ಸತ್ತಾಗ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ 10 ವರ್ಷ. 1884 ಇವ್ರು ಹುಟ್ಟಿದ್ದು, 94 ಸದಸ್ಯ ಅಪ್ಪ ಸತ್ತದ್ದು. ಇವರಿಗೆ ರಾಜ ಅಂತ ಬ್ರಿಟಿಷರು ಪಟ್ಟ ಕಟ್ತಾರೆ, ಅವ್ರು ಅಧಿಕಾರ ಕೊಡಲ್ಲ. ಮೆಜಾರಿಟಿ ಬರಬೇಕು, 18 ವಯಸ್ಸು ಆಗಬೇಕು ನಿಮಗೆ. ಆ 8 ವರ್ಷ 1894 1902 ಕಮಿಷ್ನರ್ ಒಬ್ಬ ಇದೇ ಇರ್ತಾನೆ, ಒಬ್ಬ ದಿವಾನ್ ಇರ್ತಾನೆ, ಬ್ರಿಟಿಷ್ ಕಮಿಷ್ನರು. ಟೋಟಲ್ 21 ಗವರ್ನರ್ ಇದ್ದಂಗೆ ಸೂಪರ್ವೈಸ್ ಮಾಡೋಕ್ಕೆ. ಎಕ್ಸಿಕ್ಯೂಟಿವ್ ಆಫೀಸರು ದಿವಾನ, ಹೆಡ್ ಗುಮಾಸ್ತ ಇದ್ದಂಗೆ ಅಂತ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಮಹಾರಾಣಿ ರಾಜಮಾತೆ ಅವಳು ರೀಜೆಂಟ್, ಅವಳು ಗೈಡೆನ್ಸ್ ಎಲ್ಲ ಆಗಬೇಕು. ಆಕೆ ಇನ್ನೊಂದು ದೊಡ್ಡ ಕೆಲಸ ಮಾಡಿದ್ದು, ವಾಣಿ ವಿಲಾಸ ಸನ್ನಿಧಾನ ಶಾಲೆ ಶುರು ಮಾಡೋದ್ರ ಜೊತೆಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಮೈಸೂರಲ್ಲಿ ಬರುತ್ತೆ, ಫಸ್ಟ್ ಇನ್ ಇಂಡಿಯಾ. ಆಕೆ ಫೀಲ್ಡಲ್ಲಿ ಕಾವೇರಿ ನದಿ ನೀರನ್ನ ಫಿಲ್ಟರ್ ಮಾಡಿ ಶುದ್ಧೀಕರಿಸಿ ಮನೆ ಮನೆಗೆ ಸಪ್ಲೈ ಮಾಡಿದ್ರು. ಆಕೆ ಮುಗಿಬೇಕು, ಮಗೊಂದು ಶುರು ಆಗಬೇಕು 1902. ಆ ಕಾಲದಲ್ಲಿ ಆಗುತ್ತೆ. ಅದು ಬೇಸ್ ವರ್ಕೆಲ್ಲ ಆಕೆ ಮಾಡಿರುತ್ತೆ, ಆಕೆ ಫೀಲ್ಡಲ್ಲಿ ಆಗಿರುತ್ತೆ. ಬಹಳ ದೊಡ್ಡ ಚಿತ್ರದುರ್ಗ ಜಿಲ್ಲೆ ವೇದವತಿ ನದಿಗೆ ಒಂದು ಅಣೆಕಟ್ಟೆ ಕಟ್ತಾಳೆ, ಮಾರಿ ಕಣಿವೆ ಅಂತ ಅದನ್ನು ಕರಿತಾ ಇದ್ರು. ವೇದ ಮತ್ತು ಆವತಿ ಎರಡು ಬೇರೆ ಬೇರೆ ನದಿಗಳು, ಅವು ಸೇರಿ ಅಲ್ಲಿಗೆ ಬರ್ತವೆ, ಮಾರಿ ಕಣಿವೆಯಲ್ಲಿ ಬರುತ್ತೆ. ಅಲ್ಲಿ ಒಂದು ಕಟ್ಟೆ ಸೈಟ್, ಒಂದು ಕಟ್ಟೆ ಕಟ್ತಾರೆ. ಸುಮಾರು 100,000-150,000 ಎಕರೆ ಜಮೀನು ಆಗಬೇಕು, ಇದು ಕೃಷಿ ಆಗಬೇಕು. ಈಕೆ ಆಡಳಿತಾವಧಿಯಲ್ಲಿ ಅದು ಶುರು ಆಗುತ್ತೆ 1898. ಈಕೆ ಶಿಲಾನ್ಯಾಸ ಮಾಡ್ತಾಳೆ. ಹೀಗಿದೆ ಕಟ್ಟೆ, ಆ ತುದಿಯಲ್ಲಿ ಶಿಲಾನ್ಯಾಸದ ಕಲ್ಲಿದೆ. ಇಲ್ಲಿ ಹತ್ತೀವಿ, ಕಟ್ಟೆ ಮೇಲೆ ನಡ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಆ ತುದಿಲಿ ಇದೆ ಗೋಪುರದಲ್ಲಿ. ಆ ಅಣೆಕಟ್ಟೆ, ಕಟ್ಟುವ ಅಣೆಕಟ್ಟೆ ಏಷ್ಯಾದ 2ನೇ ಅತಿ ದೊಡ್ಡ ಅಣೆಕಟ್ಟೆ ಅದು ಆವತ್ತಿನ ಕಾಲದಲ್ಲಿ 1898. ಮೊದಲನೇ ಅತಿ ದೊಡ್ಡದು ಏಷ್ಯಾದಲ್ಲಿ
ಈಜಿಪ್ಟಿನಲ್ಲಿ ನೈಲ್ ನದಿಗೆ ಆಸ್ವಾನ್ನಲ್ಲಿ ಕಟ್ಟಿದ ಅಣೆಕಟ್ಟೆ, ಅತಿ ದೊಡ್ಡದು. ಎರಡನೇ ಅತಿ ದೊಡ್ಡದು ನಮ್ಮದು. ಈ ಅಜ್ಜಿ ಶುರು ಮಾಡ್ತಾಳೆ. ಆಕೆಗೇನು ಏನು ಹೆಸರಿಡಬೇಕು? ಮಾರಿ ಕಡಿಮೆ. ಏನು ಹೆಸರಿಡಬೇಕು? ಈಗ ನಾವು ಮಾಡ್ತೀವಲ್ಲ, ಯಾವನ್ನು ಶಿಲಾನ್ಯಾಸ ಮಾಡ್ತಾನೆ ಅವನದೇ ಹೆಸರು. ಆಕೆ ತನ್ನ ಹೆಸರು ಇಟ್ಕೋಬೇಕಾಗಿತ್ತು, ವಾಣಿ ವಿಲಾಸಾಗಿರ ಅಂತ. ಇಲ್ಲ, ಕೆಂಪನಂಜಮ್ಮಣ್ಣಿ ಆಕೆ ಮೂಲ ಹೆಸರು, ಕೆಂಪನಂಜಮ್ಮಣ್ಣಿ ಕಟ್ಟೆ ಅಂತ ಇಡಬೇಕಾಗಿತ್ತು. ಇಡಲಿಲ್ಲ. ನಾಳೆ ನನ್ನ ಮಗ ಮುದ್ದು ಮಗ ನಾಳೆ ಮಹಾರಾಜ ಆಗ್ತಾನೆ, ಅವನ ಹೆಸರಿರಲಿ ಅಂತ ಕೃಷ್ಣರಾಜೇಂದ್ರ ಸಮುದ್ರ ಅಂತ ಅದಕ್ಕೆ ನಾಮಕರಣ ಮಾಡ್ತಾಳೆ. 1898 ಶಿಲಾನ್ಯಾಸ ಮಾಡಿದಾಗ ವೇದವತಿ ನದಿಗೆ ಮಾರಿಕಣಿವೆಯಲ್ಲಿ ಆಕೆ ಇಟ್ಟ ಹೆಸರು ಕೃಷ್ಣರಾಜೇಂದ್ರ ಸಮುದ್ರ. ಸಾವಿರದ 1897 ಅದು ಆಕೆ ಇಟ್ಟು 1908 1907 ಅದು ಕಂಪ್ಲೀಟಾಗಿ ಲೋಕಾರ್ಪಣೆಯಾಗುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅಧಿಕಾರಕ್ಕೆ ಬಂದಿದ್ದರು. 1902 ಅವ್ರಿಗೆ 18 ವಯಸ್ಸಾಗುತ್ತೆ ಅಧಿಕಾರದಲ್ಲಿ. ಅವರ ಅಧಿಕಾರಕ್ಕೆ ಬಂದ 5 ವರ್ಷದ ನಂತರ ಈ ಕಾಮಗಾರಿ ಮುಗಿದು ಅದನ್ನು ಲೋಕಾರ್ಪಣೆ ಮಾಡ್ತಾರೆ. ಅವತ್ತು ಅದು ಎರಡನೇ ಅತಿ ದೊಡ್ಡ ಜಲಾಶಯ. ಹೋದವ್ರಿಗೆ ಯಾವುದನ್ನು ಅವರು ಲೋಕಾರ್ಪಣೆ ಮಾಡೋದು? ಕೃಷ್ಣರಾಜೇಂದ್ರ ಸಮುದ್ರನ. ಅವತ್ತಿದ್ದ ಹೆಸರು ಕೃಷ್ಣರಾಜೇಂದ್ರ ಸಮುದ್ರ, ಮಾರಿ ಕಣಿವೆಯಿಂದ ಕೃಷ್ಣರಾಜೇಂದ್ರ ಸಮುದ್ರ ಅಂತ ಅಮ್ಮ ಇಟ್ಟಿದ್ದ ಹೆಸರು ಮಗನ್ನ ನೆನ. ಇದರಲ್ಲಿ ನೋಡ್ತಾರೆ, ಅರೇ ಏನು ಕೃಷ್ಣರಾಜೇಂದ್ರ ಸಮುದ್ರ ಇದೆ? ಅರೇ ನಮ್ಮಮ್ಮ 8 ವರ್ಷ ರಾಜ್ಯ ಆಳಿದ್ರು, ಇಷ್ಟೊಂದು ಶಿಲಾನ್ಯಾಸ ಮಾಡಿದವಳು ಇವಳು, 5 ವರ್ಷ ಅದನ್ನು ಕಾಮಗಾರಿ ಮುಂದುವರ್ಸ್ಕೊಂಬಂದವಳು ಇವಳು, ನಮ್ಮಮ್ಮ ಇಷ್ಟೊಂದು ಅಪಾರವಾದ ಕೆಲಸ ಮಾಡಿದ್ದಾಳೆ, ನನ್ನೇ ಸಾಕಿಟ್ಲ? ಏ ತಪ್ಪಿದು, ಅದೇ ನನ್ನ ಸ್ಟೈಲ್ನಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಬೇಡ, ನಮ್ಮಮ್ಮನ ಹೆಸರು ಇರಬೇಕು ಅಂತೇಳಿ ವಾಣಿ ವಿಲಾಸ ಸಾಗರ ಅಂತ ಹೆಸರಿಡ್ತಾರೆ ಅದಕ್ಕೆ. ಮಾರಿ ಕಣಿವೆ ಟು ಕೃಷ್ಣರಾಜೇಂದ್ರ ಸಮುದ್ರ ಟು ವಾಣಿ ವಿಲಾಸ ಸಾಗರ. ಮೊದಲು ತಾಯಿಯ ಪ್ರೀತಿ ಮಗನ ಬಗ್ಗೆ, ಎರಡನೇದು ಮಗನ ಪ್ರೀತಿ ತಾಯಿಯ ಬಗ್ಗೆ. ಇಲ್ಲಿ ಸ್ವಾರ್ಥ ಇಲ್ಲ, ನನ್ನ ಹೆಸರೇ ಮಿಂಚಿ ಬೆರಿಬೇಕು ಅನ್ನೋದಲ್ಲ, ಜನಕ್ಕೆ ಅನುಕೂಲ ಆಗಬೇಕು ಯಾವ ಹೆಸರಾದರೂ ಕಲ್ತಾಳೆ. ಆಕೆ ಮಾಡಿದ್ದು ವಾಣಿ ವಿಲಾಸ್ ವಾಟರ್ ವರ್ಕ್ಸು ಮೈಸೂರಲ್ಲಿ ಕುಡಿಯೋ ನೀರು, ಮನೆ ಮನೆಗೆ ಕುಡಿಯುವ ಶುದ್ಧ ನೀರು, ಕಾವೇರಿ ನೀರು, ಅಂಡರ್ಗ್ರೌಂಡ್ ಡ್ರೈನೇಜು, ಪಾಠಶಾಲೆಗಳು. ತನ್ನ 8 ವರ್ಷದ ರೀಜೆಂಟ್ ಅವಧಿಯಲ್ಲಿ ಅದನ್ನು ಮಾಡ್ತಾಳೆ. ಆಕೆ ಮೂಲ ಹೆಸರು ಕೆಂಪನಂಜಮ್ಮಣ್ಣಿ. ಅರಮನೆಯಲ್ಲಿ ಒಂದು ಸಂಪ್ರದಾಯ ಏನಿದೆ ಅಂದರೆ, ಮದುವೆಯಾದ ಆಗೋವರೆಗೆ ಆಕೆ ಮೂಲ ಹೆಸರಿರುತ್ತೆ. ಮದುವೆಯಾದ ನಂತರ ಅರಮನೆಗೆ ಅವಳು ಬಂದ ಮೇಲೆ ರಾಣಿ ಅಂತ ಅನ್ನಿಸ್ಕೊಂಡ್ಮೇಲೆ ಅವಳನ್ನ ಯಾರೂ, ಗಂಡ ಒಬ್ಬನು ಬಿಟ್ಟರೆ ಇನ್ಯಾರೂ ಹೆಸರಿಡ್ದು ಕರೆಯೋ ಹಾಗಿಲ್ಲ. ಒಬ್ಬೊಬ್ಬರು ಒಂದೊಂದು ಸನ್ನಿಧಾನ, ವಾಣಿ ವಿಲಾಸ ಸನ್ನಿಧಾನ, ಕೃಷ್ಣ ವಿಲಾಸ ಸನ್ನಿಧಾನ, ರಮಾ ವಿಲಾಸ ಸನ್ನಿಧಾನ, ಈ ಥರ ಒಂದೊಂದು ಸನ್ನಿಧಾನ ಅಂತ ಕರೀತಾರೆ. ಕೆಂಪನಂಜಮ್ಮಣ್ಣಿ ಮೂಲ ಹೆಸರು, ಮಹಾರಾಣಿ ಆದಾಗ ಆಕೆ ಹೆಸರು ವಾಣಿ ವಿಲಾಸ ಸನ್ನಿಧಾನ, ಈ ಥರ. ಇವ್ರ ಮೆಜಾರಿಟಿ ಬಂದಮೇಲೆ 1902 ನಾಲ್ವಡಿ ಕೃಷ್ಣರಾಜ ಒಡೆಯರು ಅಪ್ಪ ಮಾಡಿದ ಇನ್ನೊಂದು ಮಹತ್ತರ ಕಾರ್ಯವನ್ನು ಮಾಡ್ತಾರೆ.
ಅಪ್ಪ ಪ್ರಜಾಭಿಪ್ರಾಯಕ್ಕೆ ಮಾನ್ಯತೆ ಮನ್ನಣೆ ಕೊಡಬೇಕು ಅವ್ರ ಮಾತು ನಾವು ಹೇಳಿದ್ದು ನಾವು ಕೇಳೋದಲ್ಲ ಅವ್ರಿಗೇನಾಗಬೇಕು ಅನ್ನೋದನ್ನು ಅವ್ರು ಹೇಳ್ತಾರಲ್ಲ ಅದನ್ನು ನಾವು ಕೇಳಬೇಕು ಪ್ರಜಾಪ್ರತಿನಿಧಿ ಸಭೆ ಪ್ರಾರಂಭ ಮಾಡಿದಾಗೇನೆ 1905 ಆಗಸ್ಟ್ 3ನೇ ತಾರೀಕು ನಾಲ್ವಾಡಿ ಕೃಷ್ಣರಾಜ ಬಿಡಿಯರು ಅಪ್ಪರ್ ಹೌಸ್ ಅಂತ ಶುರು ಮಾಡ್ತಾರೆ ಅಪ್ಪರ್ ಹೌಸ್ ಅಂದರೆ ಇವತ್ತು ನಾವೇನಂತ ಕರಿತೀವಿ ಅದನ್ನು ವಿಧಾನ ಪರಿಷತ್ತು ಅಪ್ಪ ಪ್ರಜಾಪ್ರತಿನಿಧಿ ಸಭೆ ಶುರು ಮಾಡಿದರು ಇವರು ನ್ಯಾಯ ವಿಧಾಯಕ ಸಭೆ ಅಂತ 1907 ಜೂನ್ 22ನೇ ತಾರೀಕು ಇವತ್ತಿನ ವಿಧಾನ ಪರಿಷತ್ತನ್ನು ನ್ಯಾಯ ವಿಧಾಯಕ ಸಭೆ ಅಂತ ಅವರು ಶುರು ಮಾಡ್ತಾರೆ ಎಲೆಕ್ಷನ್ಗೆ ನಿಲ್ಲಕ್ಕಾಗದೇ ಇರುವಂಥ ಜನ ಬುದ್ಧಿಜೀವಿಗಳು ಹಿರಿಯರು ಸರ್ಕಾರ ನಾಮಿನೇಟ್ ಮಾಡುತ್ತೆ ಕೆಲವು ಆಫೀಸರ್ ಜೊತೆಗೆ ಇಂಥವ್ರು ನಾಮಿನೇಟ್ ಮಾಡಿ ಅವರ ಸಲಹೆಯನ್ನು ನಾವು ಪರಿಗಣಿಸಬೇಕು ಅಂತ ಮಾಡ್ತಾರೆ ನಾಮಿನೇಟ್ ಮಾಡ್ತಿದ್ರು ಆದರೆ ಇವತ್ತು ಅದು ಶ್ರೀಮಂತರ ಅಡ್ಡ ಆಗಿದೆ ಚಿಂತಕರು ಗಣ್ಯ ಹಿರಿಯರು ಇಲ್ಲ ಮಾಡಿದ ಉದ್ದೇಶ ಅದು ಸಂಸತ್ತಿನಲ್ಲಿ ರಾಜ್ಯಸಭೆ ನೇರ ಚುನಾವಣೆಯಲ್ಲಿ ನಿಂತು ಗೆಲ್ಲಕ್ಕೆ ಆಗದೇ ಇರೋ ವ್ಯಕ್ತಿಗಳು ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ಲೋಕಲ್ ಬಾಡೀಸು ಗ್ರ್ಯಾಜುಯೇಟ್ಸು ಟೀಚರ್ಸು ಹೀಗೆ ಆದರೆ ಅಸೆಂಬ್ಲಿಗಿಂತ ಜಾಸ್ತಿ ಖರ್ಚು ಮಾಡ್ತಾರೆ ಇಲ್ಲಿ ಆ ಚುನಾವಣೆಗಿಂತ ಜಾಸ್ತಿ ಇವ್ರು ಖರ್ಚು ಮಾಡ್ತಾರೆ ಚಿಂತಕರು ಬುದ್ಧಿಜೀವಿಗಳು ಸಾಹಿತಿಗಳು ಆ ಮೇಲ್ಮನೆಯನ್ನು ಸೃಷ್ಟಿ ಮಾಡಿದಾಗ ಸ್ಥಾಪಿಸಿದಾಗ ಏನು ಉದ್ದೇಶ ಇತ್ತು ಅವತ್ತಿತ್ತು ಇವತ್ತಿಲ್ಲ ಆ ಸ್ಥಾಪನೆ ಮಾಡಿದ್ರು ಅವರು ಆಮೇಲೆ ಆ ಟ್ರಾನ್ಸಿಷನ್ ಪೀರಿಯಡ್ ಅನ್ನೋಣ 1902 ಅಮ್ಮ ಸಂಪೂರ್ಣ ಮಾಡಿದ್ರು ಕೊನೆಯ ಹಂತದಲ್ಲಿತ್ತು ಮಗನ ಕಾಲದಲ್ಲಿ ಅದು ಉದ್ಘಾಟನೆಯಾಗುತ್ತೆ ಕಾವೇರಿ ನದಿಗೆ ಶಿಂಷಾದಲ್ಲಿ ಅದೇ ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋದು ಸಾವಿರದ 1902 ಅದು ಟ್ರಾನ್ಸಿಷನ್ ಪೀರಿಯಡ್ ಅದನ್ನು ಇವತ್ತು ನೆನ್ನೆ ಶುರು ಮಾಡಿ ಇವತ್ತು ಮುಕ್ತಾಯ ಮಾಡೋಕ್ಕಾಗಲ್ಲ 6-7 ವರ್ಷಗಳು ನಡೆಯುತ್ತದು ಅಮ್ಮನ ಪೀರಿಯಡಲ್ಲಿ ಶುರುವಾಯಿತು 1902 ನಾಲ್ವಡಿಯವ್ರ ಕಾಲದಲ್ಲಾಯಿತು ಆದ್ರೆ ನಾವು ಹಣದ ಕೊರತೆಯಿಂದ ಅದನ್ನು ಜನಕ್ಕೆ ಬಳಸೋಕ್ಕೊಡೋಲ್ಲ ಕೋಲಾರ ಚಿನ್ನದ ಗಣಿಗೆ ವಿದ್ಯುತ್ತನ್ನು ಸುಮಾರು 80-90 ಮೈಲಿ ದೂರ ಸಾಗಿಸಿ ಅವ್ರಿಗೆ ಕೊಡ್ತೀವಿ ವಿದ್ಯುತ್ ಸಾಗಣೆ ಇತ್ತಲ್ಲ ಅದು ವಿಶ್ವದಲ್ಲೇ ಮೊಟ್ಟ ಮೊದಲದ್ದು ಹೇಗೆ ಸಾಗಣೆ ಮಾಡ್ತಾರೆ ನೋಡೋಕ್ಕೆ ಅಮೇರಿಕಾ ಈಜಿಪ್ಟು ಯುರೋಪಿಂದೆಲ್ಲ ಜನ ಟೆಕ್ನಿಷಿಯನ್ಸ್ ಬಂದು ನೋಡ್ತಾರೆ ಅದನ್ನು ಭೇಷ್ ಅಂತಾರೆ ಆದರೆ ಯಾವತ್ತಾರು ದಿನಕ್ಕೆ ಬರಬೇಕಲ್ಲದು ಬೆಂಗಳೂರಿನಲ್ಲಿ ಮೊಟ್ಟ ಮೊದಲು ಏಷ್ಯಾದಲ್ಲಿ ಬೆಂಗಳೂರಿನ ಮನೆ ಮನೆಗಳಿಗೆ 1905 ಆಗಸ್ಟ್ 3ನೇ ತಾರೀಕು ಮನೆ ಮನೆಯಲ್ಲಿ ವಿದ್ಯುತ್ ಬೆಳಗುತ್ತೆ ನಾಲ್ವಡಿಯವರ ಕಾಲದಲ್ಲಿ ಅಮ್ಮ ಮಗನ ಕೊನೆ ಘಟ್ಟದಲ್ಲಿ ಉತ್ಪಾದನೆ ಆಗುತ್ತೆ 1902 ಮನೆ ಮನೆಗೆ ಬರೋದಕ್ಕೆ 3 ವರ್ಷ ಟೈಮ್ ತಗೊಳುತ್ತೆ
ಆಮೇಲೆ 1906-07 ಸಮಯದಲ್ಲಿ ಮೈಸೂರಿಗೆ ಬರುತ್ತೆ. ದಸರಾ ಆಚರಣೆಯಲ್ಲಿ ಅರಮನೆಗೆ ಬೆಳಗಬೇಕಲ್ಲ, ಜನ್ರೇಟರ್ ಇಟ್ಕೊಂಡು ವಿದ್ಯುತ್ ಸರಬರಾಜು ಮಾಡ್ತಾಯಿದ್ರು ಅರಮನೆಗೆ. ಆದರೆ ನೇರ ಜಲ ವಿದ್ಯುತ್ ಬಂದದ್ದು 1906-07 ಮೈಸೂರಿಗೆ ಬರುತ್ತೆ. ನಾಲ್ವಡಿಯವ್ರ ಕಾಲದಲ್ಲಿ ಒಬ್ಬ ರಾಜ ಏನು ಮಾಡಬೇಕು, ನಿಜವಾದ ರಾಜ, ಪ್ರಜೆಗಳ ಅಭಿವೃದ್ಧಿ, ನಾಡಿನ ಅಭಿವೃದ್ಧಿ, ಯುದ್ಧ ಮಾಡುವಂಗಿಲ್ಲ, ರಾಜ್ಯವನ್ನು ವಿಸ್ತರಿಸೋದಿಲ್ಲ. ಬ್ರಿಟಿಷರ ಆಡಳಿತದಲ್ಲಿ ಎಲ್ಲ ಗೆರೆ ಎಳೆದಿಟ್ಬಿಟ್ಟಿದ್ದಾರೆ. ಜನತೆಯ ನೆಮ್ಮದಿಗೆ, ಸುಖ ಜೀವನಕ್ಕೆ ಏನು ಮಾಡಬೇಕು, ರಾಜ್ಯದ ಅಭಿವೃದ್ಧಿಗೆ ಏನು ಮಾಡಬೇಕು, ಕೆರೆ ಕಟ್ಟೆಗಳನ್ನು ಕಟ್ಟಬೇಕು, ಕಟ್ಟಿದ್ರು, ಶಾಲೆಗಳನ್ನು ಓಪನ್ ಮಾಡಬೇಕು, ತಾಲೂಕಿನಲ್ಲಿ ಶಾಲೆಗಳಿಗೆ ಓಪನ್ ಮಾಡ್ತಾರೆ. 1916 ಮೈಸೂರು ವಿಶ್ವವಿದ್ಯಾಲಯ ಶುರು ಆಗುತ್ತೆ. ಅದುವರೆಗೆ ಮದ್ರಾಸ್ ಕಂಟ್ರೋಲ್ನಲ್ಲಿ ಇದ್ವಿ ನಾವು. ಸಿಲೆಬಸ್ ಅವ್ರದ್ದು, ಅಡ್ಮಿಷನ್ ಮಾಡ್ಕೊಳ್ಳೋರವರು, ಎಕ್ಸಾಮ್ ಮಾಡೋರವರು, ಪಾಸ್ ಮಾಡಿಸೋರು, ಫೇಲ್ ಮಾಡಿಸೋರು ಅವರೇ, ಸರ್ಟಿಫಿಕೇಟ್ ಕೊಡೋರು ಅವರೇ. ಇವರ ಅವಧಿಯಲ್ಲಿ ಅಲ್ಲಿ ಸ್ವತಂತ್ರ ರಾಜ, ಸ್ವತಂತ್ರ ವಿಶ್ವವಿದ್ಯಾನಿಲಯವನ್ನು ತನ್ನ ರಾಜ್ಯಕ್ಕೆ ತಂದು ಪ್ರಾರಂಭ ಮಾಡಿದ್ದು ಮೈಸೂರು ಮೊದಲು. ಶಿಕ್ಷಣ ವಿಶ್ವವಿದ್ಯಾಲಯ ಬಂತು, ತಾಲೂಕು ಲೆವೆಲ್ನಲ್ಲಿ ಆಸ್ಪತ್ರೆಗಳಿಗೆ ಕಟ್ಟಿದ್ರು. ಮೈಸೂರಲ್ಲಿ ಅಷ್ಟೇ ಅಲ್ಲ, ಕೃಷ್ಣಾಜೇಂದ್ರ ಆಸ್ಪತ್ರೆ, ಅವರ ಸೋದರಿ ಹೆಸರಿನಲ್ಲಿ ಚಲ್ವಾಂಬ ಆಸ್ಪತ್ರೆ, ಮಕ್ಕಳಾಸ್ಪತ್ರೆ. ಅರೆ ರಾಜ ಕಟ್ಟಲೇಬೇಕು, ಮಾಡಲೇಬೇಕು, ರಾಜನ ಕರ್ತವ್ಯ. ಮಾಡಿದರು ಅನ್ನೋದು ಬಹಳ ಮುಖ್ಯ. ಆಸ್ಪತ್ರೆಯಿಂದಾಗ ಒಂದು ಮಾತು ಹೇಳಬೇಕು ನಾನು, ಸಾವು ಕೂಡ ಒಂದು ಒಳ್ಳೆಯ ಕಾರ್ಯಕ್ಕೆ ಹೇಗೆ ಕಾರಣ ಆಗುತ್ತೆ ಅದು ಬಹಳ ಚೆಂದ, ಅದು ತಮಾಷೆ ಅನಿಸುತ್ತದು. ನಾಲ್ವಡಿಯವರ ಎರಡನೇ ಅಕ್ಕ ಕೃಷ್ಣ ಜಮಣ್ಣಿ, ಆಕೆ ಮತ್ತು ಆಕೆಯ 3 ಹೆಣ್ಮಕ್ಕಳು ಕ್ಷಯರೋಗ ಬಂದು ಸಾಯ್ತವೆ. ಮೂರು ಹೆಣ್ಮಕ್ಕಳು ಪ್ಲಸ್ ಅಮ್ಮ ಕ್ಷಯರೋಗಕ್ಕೆ ಬಲಿಯಾಗ್ತಾರೆ. ಯಾರು? ಸಾಮಾನ್ಯವಾದ ಜನ ಅಲ್ಲ, ಮಹಾರಾಜನ ಸೋದರಿ ಮತ್ತು ಸೋದರಿಯ ಮಕ್ಕಳು, ಅರಮನೆಯವರು. ಅರಮನೆ ಮಕ್ಕಳಿಗೇ, ಅರಮನೆಯವ್ರಿಗೇ ಸೇರೋಗಕ್ಕೆ ನಾನು ಟ್ರೀಟ್ಮೆಂಟ್ ಕೊಡೋಕ್ಕಾಗೋಲ್ಲ ಅಂದರೆ ಇನ್ನು ಸಾಮಾನ್ಯವಾದ ಜನಗಳ ಪಾಡೇನು? ಅವರಪ್ಪ ಸತ್ತಾಗ ಚಾಮರಾಜ ಒಡೆಯರಿಗೆ ಗಂಟಲು ನೋವು, ಡಿಪ್ಸಿ ಏನೋ ಏನು ಹೇಳ್ತೀವಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಇಂಡಿಯಾದಲ್ಲಿ ಕ್ಷಯರೋಗಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಅಕ್ಕ ಮತ್ತು ಅಕ್ಕನ ಮಕ್ಕಳ ಈ ದುರಂತ ಸಾವು ಒಂದು ಚಿಂತನೆಗೆ ಪ್ರೇರೇಪಣೆ ಆಗುತ್ತೆ. ಸಾಮಾನ್ಯವಾದ ಜನಗಳ ಪಾಡೇನು? ಹಾಗವರು ಕೃಷ್ಣಾಜಮ್ಮಣ್ಣಿ ಆಸ್ತಿಯಿಂದ 75,000 ರೂಪಾಯಿ ತಗೊಂಡು, 75,000 ತಗೊಂಡು ಮೈಸೂರಿನ ಜನತೆಯೂ ಹಣ ಕೊಡ್ತಾರೆ. 1921 ರಾಜಕುಮಾರಿ ಕೃಷ್ಣಾಜಮ್ಮಣ್ಣಿ ಹೆಸರಿನಲ್ಲಿ ಕ್ಷಯರೋಗ ನಿವಾರಣಾ ಆಸ್ಪತ್ರೆಯನ್ನು ಮೈಸೂರು ಟೋಲ್ಗೇಟ್ ಆಚೆ ಕನ್ನಬಾಡಿ ಕಟ್ಟೆ ರಸ್ತೆಯಲ್ಲಿ ಗುಡ್ಡದ ಮೇಲೆ ಕಟ್ತಾರೆ. ಇವತ್ತದು ಒಂದು ಎಕ್ಸ್ಟೆನ್ಷನ್ ಆಗಿದೆ. ಸಾವು ಕೂಡ ಜನೋಪಕಾರಿ ಕಾರ್ಯಕ್ಕೆ ಪ್ರೇರಣೆ ನೀಡುತ್ತೆ, ಅದು ರಾಜನ ಕರ್ತವ್ಯ.
ಆಸ್ಪತ್ರೆಗಳು ಕಟ್ಟಬೇಕು, ಶಾಲೆಗಳು ತೆಗಿಬೇಕು. ಆಯ್ತಪ್ಪ, ಶಾಲೆ ತೆಗೆದ್ವಿ. ಬಡ ಕೂಲಿ ಯಾವನೋ ಮನುಷ್ಯ, ಬೆಳಿಗ್ಗೆಲ್ಲ ದುಡಿದ್ರೆ ಅವನಿಗೆ ರಾತ್ರಿ ಮನೇಲಿ ಊಟ ಮಾಡೋದು ಸಾಧ್ಯ. ಅವನಿಗೂ ಶಿಕ್ಷಣ ಬೇಕು ಅನಿಸುತ್ತೆ, ಏನು ಮಾಡಬೇಕು? ಅವನು ಓದೋದು ಬೇಡವಾ? ಅವರು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ 6 ಗಂಟೆವರೆಗೂ ದುಡಿಬೇಕು. ಅವನು ದುಡಿದ್ರೆ ರಾತ್ರಿ ಅನ್ನ ಇಲ್ಲ ಮುದ್ದೆ ತಿನ್ಬೋದು. ಅಂಥವ್ರಿಗೋಸ್ಕರ ವಯಸ್ಕರ ಶಿಕ್ಷಣ ಶಾಲೆಯನ್ನು ಶುರು ಮಾಡ್ತಾರೆ ನಾಲ್ಬಡಿಯವರು 1912. ಇಂಡಿಯಾದಲ್ಲೇ ಫಸ್ಟು ವಯಸ್ಕರ ಶಿಕ್ಷಣ ಶಾಲೆ ಶುರು ಮಾಡಿದ್ದು, ರಾತ್ರಿ ಶಾಲೆ ಅಂತ ಕರೀತಾ ಇದ್ರು ಅದನ್ನು. ಹೆಣ್ಮಕ್ಳು ಒಂದು ಸಮಸ್ಯೆ ಇದೆ, ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತಿದ್ದನ್ನ ತಪ್ಪಿಸೋದು, ಸ್ವಲ್ಪ ಏಜ್ ಜಾಸ್ತಿ ಮಾಡ್ತಾರೆ. ಅದಿರಲಿ, ವಿಧವೆಯವ್ರದ್ದು ಅದು ಬ್ರಾಹ್ಮಣ ವಿಧವೆಯರು ಯಾರೇ ಹಾಕ್ಕೊಳ್ಳಿ, ತಲೆ ಬಳಸ್ಬಿಟ್ಟು ಅಸ್ಪೃಶ್ಯಳು ಇದ್ದಂಗೆ ದೂರ ಹಾಕ್ಬಿಡ್ತಾರೆ, ಯಾವುದೇ ಶುಭ ಕಾರ್ಯಕ್ಕೂ ಕರೆಯಲ್ಲ. ಅದ್ರ ಗಂಡಸು ಮಾತ್ರ ಹೆಂಡತಿ ಸತ್ತೋಗ್ಬಿಟ್ರು ಮದುವೆ ಆಗ್ಬೋದು, ಇವಳೇನು ಮನುಷ್ಯರಲ್ವಾ? ಅವ್ರಿಗೆ ಆಸೆ ಆಕಾಂಕ್ಷೆಗಳಿಲ್ವ? ಅವ್ರಿಗೆ ಬದುಕಬೇಕು ಅಂತ ಅನಿಸಲ್ವ? ಆಗ ಈ ಥರದ ವಿಧವೆಯರಿಗೆ ಮರು ವಿವಾಹಕ್ಕೆ ಅವಕಾಶ ಕೊಟ್ಟು ಕಾನೂನು ಮಾಡ್ತಾರೆ, ಅವ್ರಿಗೆ ಶಿಕ್ಷಣ ಕೊಡಬೇಕು ಅಂತಾರೆ. ದೇವರಾಜ್ ಬಹದ್ದೂರ್ ಫಂಡ್ ಅಂತ ಸ್ಥಾಪನೆ ಮಾಡಿ ಅವ್ರ ಸ್ಕಾಲರ್ಶಿಪ್ ಕೊಟ್ಟು ಅವ್ರ ಶಿಕ್ಷಣ ಪಡೆಯೋದಕ್ಕೆ ಅನುಕೂಲ ಮಾಡ್ತಾರೆ. ಅವ್ರಿಗೋಸ್ಕರ ಅಬಲಾಶ್ರಮಗಳನ್ನು ಸ್ಥಾಪನೆ ಮಾಡ್ತಾರೆ, ಗತಿ ಇಲ್ಲದವ್ರಿಗೆ ಓಡಿಸ್ಬಿಡ್ತಾರೆ, ಕೆಲವರು ಅಬಲಾಶ್ರಮ ಸ್ಥಾಪನೆ ಮಾಡ್ತಾರೆ. ವೇಶ್ಯಾವೃತ್ತಿ ನಿವಾರಣೆಗೆ ಕಾನೂನು ಮಾಡ್ತಾರೆ, ಅವ್ರಿಗೆ ಬೇರೆ ಜೀವನದಲ್ಲಿ ಗೃಹಿಣಿಯಾಗಿ ಜೀವನ ಮಾಡೋದಕ್ಕೆ ಅವಕಾಶ ಮಾಡ್ತಾರೆ. ದೇವದಾಸಿ ಪದ್ಧತಿ ಅಂತಿತ್ತು, ದೇವರಿಗೆ ಬಯಸ್ಬಿಟ್ರೆ ಬಗ್ದೋಯ್ತು, ಬಸ್ವಿ ಬಿಡೋದನ್ನೇ ಇವರು ಅಪ್ಪ ತಪ್ಪಿಸಿದ್ರು. ಉತ್ತರ ಕರ್ನಾಟಕದಲ್ಲಿದೆ, ಮೈಸೂರಿನಲ್ಲಿ ಇವ್ರು ತಪ್ಪಿಸಿದ್ರು, ಉತ್ತರ ಕರ್ನಾಟಕದಲ್ಲಿ ಉಳ್ಕೊತ್ತು. ಯಾವನೋ ಒಬ್ಬಂಗೆ ಅವಳು ದಾಸಿ, ವೇಷ ಬರುತ್ತೆ, ದೇವರ ಹೆಸರು ಬಿಡೋದು ಅದನ್ನು ತಪ್ಪಿಸ್ತಾರೆ. ಹೆಣ್ಣು ಗಂಡಿನಷ್ಟೇ ಸ್ವತಂತ್ರಳು, ಅವಳನ್ನು ಗೌರವಯುತವಾದ ಬದುಕನ್ನು ನಡೆಸಬೇಕು. ಅದಕ್ಕೆ ಅಡ್ಡಿ ಇದ್ದಂಥ ಎಲ್ಲ ಆತಂಕಗಳನ್ನು ನಿವಾರಣೆ ಮಾಡ್ತಾರೆ. ಹೆಣ್ಮಕ್ಕಳಿಗೋಸ್ಕರ ಬೇರೆ ಬೇರೆ ಅಂತಸ್ತಿನ ಶಾಲೆಗಳನ್ನು ಕಟ್ತಾರೆ, ಹಾಸ್ಟೆಲ್ಗಳು ಕೊಡ್ತಾರೆ, ಸ್ಕಾಲರ್ಶಿಪ್ ಕೊಡ್ತಾರೆ. ದಲಿತರನ್ನು ದೂರ ಇಡ್ತಿದ್ರು, ನವರಾತ್ರಿ ಸಮಯದಲ್ಲಿ ದಲಿತರಿಗೆ ಅರಮನೆಗೆ ಬರೋದಕ್ಕೆ ಅವಕಾಶ ಕೊಡ್ತಾರೆ ದರ್ಬಾರ್ ಹಾಲ್ಗೆ. ಅಲ್ಲಿಗೆ ಕೊಟ್ಟಮೇಲೆ ಎಲ್ಲ ಕಡೆಗೂ ಪ್ರವೇಶ ಇದೆ. ಆಮೇಲೆ ಇಷ್ಟೆಲ್ಲಾದ್ರೂ ಬ್ರಿಟಿಷರ ಕಂಟ್ರೋಲು. ಮೈಸೂರು ರಾಜ್ಯದಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದಂಥ ಅಧಿಕಾರಿಗಳು ಎಲ್ಲರೂ ಬ್ರಿಟಿಷರು ಅಥವಾ ಬ್ರಾಹ್ಮಣರು, ಅಯ್ಯಂಗಾರ್ಗಳು ಅಥವಾ ಸ್ಮಾರ್ತರು ಬ್ರಾಹ್ಮಣರಲ್ಲಿ ಇಲ್ಲ ಬ್ರಿಟಿಷರು. ಮದ್ರಾಸಿಂದ ಕಳಿಸಲ್ಪಟ್ಟವರು ಇಲ್ಲಿಗೆ, ದಿವಾನರೆಲ್ಲರೂ ಅಲ್ಲಿಂದನೇ ಬರಬೇಕು. ಮೈಸೂರಿನ ಸ್ಥಳೀಯ ಜನ ಅಟೆಂಡರು ಗುಮಾಸ್ತ ಇಷ್ಟೇ, ಸೂಪರ್ಡೆಂಟ್ ಏನಾ ಗುಮಾಸ್ತ ಹೆಡ್ ಗುಮಾಸ್ತ, ಅವನ ಮೇಲ್ಗಡೆ ಅವನು ಬ್ರಾಹ್ಮಣ ಇಲ್ಲ ಬ್ರಿಟಿಷರ್ ಮದ್ರಾಸಿಂದ ಬಂದವರು.
ಇದಕ್ಕೆ ಸ್ಥಳೀಯ ಜನ ವಿರೋಧ ಮಾಡ್ತಾರೆ. ಅರೆ ನಾವ್ಯಾಕಿರೋದು, ಅವರು ನಮ್ಮ ಹೆಗಲ ಮೇಲೆ ಹೊಚ್ಕೊಂಡು ತಿರುಗಕ್ಕ ನಮ್ಗೆ ಯೋಗ್ಯತೆ ಇಲ್ವಾ? ಮದ್ರಾಸ್ನಲ್ಲಿ ಫಸ್ಟು ಶುರು ಆಗುತ್ತೆ ಗಲಾಟೆ. ಬ್ರಾಹ್ಮಣರಿಗೆ ಯಾಕೆ ಕೊಡ್ತೀರಿ, ಬ್ರಾಹ್ಮಣಿತರಿಗೂ ಕೊಡ್ರಿ. ಜಸ್ಟಿಸ್ ಪಾರ್ಟಿ ಅಂತ ಮದ್ರಾಸಲ್ಲಿ ಶುರು ಆಗುತ್ತೆ. ಗಾಳಿ ಬೀಸುತ್ತಾರಿಂದ 1904 ಸುಮಾರು ಒಕ್ಕರಿಗರ ಸಂಘ ಶುರುವಾಗುತ್ತೆ. 4-6 ಶುರುವಾಗುತ್ತೆ. ವೀರಶೈವ ವಿದ್ಯಾಭಿವೃದ್ಧಿ ಸಮಿತಿ ಅಂತಾಗುತ್ತೆ. ಲಿಂಗಾಯತರ ಸಂಘ ಅಂತಾಗುತ್ತೆ. ಕುರುಬರ ಸಂಘ ಆಗುತ್ತೆ. ಮುಸ್ಲಿಮರ ಸಂಘ ಆಗುತ್ತೆ. ಬ್ರಾಹ್ಮಣೇತರ ವಿವಿಧ ಜಾತಿಗಳು ಎಷ್ಟಿದ್ವೋ ಮೇಜರ್, ಅವರೆಲ್ಲರೂ ಸಂಘ ಕಟ್ಕೊಂಡು ಹೋರಾಟ ಮಾಡೋಕ್ಕೆ ಶುರು ಆಗ್ತಾರೆ. ನಾವೇನು ನಿಮ್ಮ ಹೆಣ ಓದ್ಕೊಂಡು ತಿರುಗಬೇಕಾ? ನಮಗೆ ಸ್ವಾಭಿಮಾನ ಸಾಮರ್ಥ್ಯ ಇಲ್ವಾ? ನಾವು ಓದಿಲ್ವಾ? ನಮ್ಗೆ ಯಾಕೆ ಈಗ ಕೆಳಬಡ್ತಲ್ಲೇ ಇಡ್ತೀರಿ? ಕೊಡಿ ಟಾಪ್ ಪೋಸ್ಟು ನಮಗೂ. ತಮಾಷೆ ಅಂದರೆ ಈ ಬ್ರಾಹ್ಮಣ ವಿರೋಧಿ ಚಳವಳಿಗೆ ಮೈಸೂರಿನ ಬ್ರಾಹ್ಮಣರನ್ನು ಸಪೋರ್ಟ್ ಮಾಡ್ತಾರೆ. ಬ್ರಾಹ್ಮಣ ವಿರೋಧಿ ಚಳವಳಿಗೆ ಬ್ರಾಹ್ಮಣರು ಸಪೋರ್ಟ್ ಮಾಡ್ತಾರೆ ಮೈಸೂರಲ್ಲಿ. ಯಾಕೆ ಅಂದರೆ ಆ ಬ್ರಾಹ್ಮಣರಿಗೆ ಕೊಡಬೇಡಿ, ಈ ಬ್ರಾಹ್ಮಣರಿಗೆ ಕೊಡಿ, ಸ್ಥಳೀಯ ಬ್ರಾಹ್ಮಣರಿಗೆ ಕೊಡಿ. ಇದು ಚಳವಳಿ ರೂಪಕ್ಕೆ ಬಂದೋಗುತ್ತೆ. ಇದನ್ನು ಬಗೆಹರಿಸೋದು ಹೇಗೆ? ನಾಲ್ವಡಿಯವರು ಬಗೆಹರಿಸಲೇಬೇಕು. ಮಹಾರಾಜನ ಕೆಟ್ಟ ಹೆಸರು ಬರುತ್ತೆ. ಬ್ರಿಟಿಷರಿಗೆ ಒಂಚೂರು ಚಾಲೆಂಜ್ ಮಾಡಬೇಕು. 1909 ಚಳವಳಿ ತೀವ್ರವಾಗಿದ್ದಾಗ ಅವ್ರಿಗೊಂದು ಅವಕಾಶ ಬರುತ್ತೆ. ನಾಲ್ವಡಿಯವರ ಕಾಲದಲ್ಲಿ ಕನ್ನಬಾಡಿ ಕಟ್ಟೆಯನ್ನು ಕಟ್ತಾರೆ. ಡಿಸೆಂಬರ್ ಡಿಸೆಂಬರಲ್ಲಿ ಶುರು ಆಗಿ 1932 ಮುಕ್ತಾಯ ಆಗುತ್ತೆ. ಅವತ್ತು ಏಷ್ಯಾದ 2ನೇ ಅತಿ ದೊಡ್ಡ ಅಣೆಕಟ್ಟೆ ಇದು. ವಾಣಿ ವಿಲಾಸ ಸಾಗರ ಇತ್ತು ಮುಂಚೆ, ಆಮೇಲೆ ಕನ್ನಬಾಡಿ ಕಟ್ಟೆ ಆಗುತ್ತೆ. ಅವಕಾಶ ಹೇಗೆ ಬಂತು ಅಂದರೆ, ಕನ್ನಬಾಡಿ ಕಟ್ಟೆ ಕಟ್ಟೋದಕ್ಕೆ ಮೊದಲು ಪ್ಲ್ಯಾನ್ ಮಾಡಿದ್ದವನು ಬ್ರಿಟಿಷ್ ಇಂಜಿನಿಯರ್ ಕ್ಯಾಪ್ಟನ್ ಡಾಸ್. ಕ್ಯಾಪ್ಟನ್ ನಿಕೋಲಾಸ್ ಬರ್ನಾರ್ಡ್ ಎಡ್ವಿನ್ ಡಾಸ್, DAWES ಡಾವೆಸ್ ಅಂತಲೂ ಹೇಳ್ತಾರೆ. ಆದರೆ ಅವನ ಪ್ರೊನೌನ್ಸೇಷನ್ ಕರೆಕ್ಟಾಗಿ ಡಾಸ್. ನಾವು ಡಾವೆಸ್ ಅನ್ನೋಣ, ಆ ಡಾಸ್ ಅಂತ ಹೇಳಲ್ಲ. ಅವನು ಶುರು ಮಾಡಿದ್ದ, ಅವ್ನು ಪ್ಲ್ಯಾನ್ ಮಾಡಿದ್ದ. ಮೆಕ್ಹಚ್ಚಿನ್ ಚೀಫ್ ಇಂಜಿನಿಯರ್ ಆಗ ಮೆಕ್ಹಚ್ಚಿನ್ ಅಂತ. ಎಷ್ಟನೇ ವರ್ಷದಲ್ಲಿ? ನಾನು ಹೇಳ್ತಿರೋದು 1907-8 ಸಮಯ ಇದ್ದು. ಅದಕ್ಕೂ ಹಿಂದೆ ಹೋದರೆ ಕನ್ನಂಬಾಡಿ ಕಟ್ಟೆ ಕಟ್ಟೋ ಉದ್ದೇಶ ವ್ಯಕ್ತಿ ಆರೋಪ ನಾನು ಮಾಡೋಕ್ಕೆ ಹೋಗಲ್ಲ, ಕತೆ ಕಟ್ಬಿಟ್ಟಿದ್ದಾರೆ. ಯಾರನ್ನೋ ಪ್ರಚಾರ ಮಾಡೋಕ್ಕೆ ಆ ವರ್ಗದವರು ಕತೆ ಕಟ್ತಾರೆ. ವಿಶ್ವೇಶ್ವರ್ಯ ಕಟ್ಟಿದ್ರು, ಅವರು ಬ್ರೈನ್ ಚೈಲ್ಡು, 100 to 1,00,000 ಸುಳ್ಳು. 1902 ಶಿವನ ಸಂಬಂಧದಿಂದ ನಾವೇನು ಕರೆಂಟ್ ಉತ್ಪಾದನೆ ಮಾಡಿದ್ವಿ ನಾನು ಆಗಲೇ ಹೇಳಿದೆ. ಅದನ್ನು ನಾವು ಮನೆಗೆ ಬಳಸ್ತಿಲ್ಲ, ಕೋಲಾರ್ ಗೋಲ್ಡ್ ಮೈನ್ಸ್ಗೆ ಕೊಡ್ತೀವಿ. ಯಾಕೆ ಮಾರಾಟ ಮಾಡ್ತೀವಿ. 1 horsepowerಗೆ ಅವರು 7 to 8 ಕೊಡ್ತಾರೆ. ನಮ್ಗೆ ಬೇಕಲ್ಲ ಬಡ್ಜೆಟ್ಟು. ಅದಕ್ಕೆ ಅಲ್ಲೊಂದು ಕಂಡೀಷನ್ ಇತ್ತು, ಅವ್ರಿಗೆ ನಾವು ಕಮಿಟ್ ಆಗಿರುವಷ್ಟು, ಒಪ್ಪಂದ ಮಾಡಿಕೊಂಡಷ್ಟು ಕರೆಂಟ್ ಕೊಡೋಕ್ಕಾಗದೆ ಹೋದರೆ
ಅವರು ಜನ್ರೇಟ್ರ್ ಇಟ್ಕೊಂಡು ಅವ್ರು ಮಾಡ್ಕೋತಾ ಇದ್ರು ಡೈನಮೋ. ನಾವು ಅಷ್ಟು ಕೊಡೋಕ್ಕಾಗದೆ ಹೋದರೆ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟಕ್ಕೆ ನಾವು ಫೈನ್ ಕಟ್ಟಬೇಕು. 1902 ಶಿವನ ಸಂಬಂಧದಿಂದ ನಾವೇನು ಕರೆಂಟ್ ಉತ್ಪಾದನೆ ಮಾಡಿದ್ವಿ ನಾನು ಆಗಲೇ ಹೇಳಿದೆ. ಅದನ್ನು ನಾವು ಮನೆಗೆ ಬಳಸ್ತಿಲ್ಲ, ಕೋಲಾರ್ ಗೋಲ್ಡ್ ಮೈನ್ಸ್ಗೆ ಕೊಡ್ತೀವಿ, ಯಾಕೆ ಮಾರಾಟ ಮಾಡ್ತೀವಿ. 1 horsepowerಗೆ ಅವರು 7.5 ರೂಪಾಯಿ 8 ರೂಪಾಯಿ ಕೊಡ್ತಾರೆ. ನಮ್ಗೆ ಬೇಕಲ್ಲ ಬಡ್ಜೆಟ್ಟು. ಅದಕ್ಕೆ ಅಲ್ಲೊಂದು ಕಂಡೀಷನ್ ಇತ್ತು, ಅವ್ರಿಗೆ ನಾವು ಕಮಿಟ್ ಆಗಿರುವಷ್ಟು ಒಪ್ಪಂದ ಮಾಡಿಕೊಂಡಷ್ಟು ಕರೆಂಟ್ ಕೊಡೋಕ್ಕಾಗದೆ ಹೋದರೆ ಅವರು ಜನ್ರೇಟ್ರ್ ಇಟ್ಕೊಂಡು ಅವ್ರು ಮಾಡ್ಕೋತಾ ಇದ್ರು ಡೈನಮೋ. ನಾವು ಅಷ್ಟು ಕೊಡೋಕ್ಕಾಗದೆ ಹೋದರೆ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟಕ್ಕೆ ನಾವು ಫೈನ್ ಕಟ್ಟಬೇಕು. ಸಮ್ಮರಲ್ಲಿ ಕಾವೇರಿ ನೀರಲ್ಲಿ ನೀರು ಕಾವೇರಿ ನದಿಯಲ್ಲಿ ಹೆಚ್ಚಿಗೆ ನೀರು ಕಮ್ಮಿ ಆಗುತ್ತೆ ಮಳೆ ಇಲ್ಲ ಅಂದಾಗ. ಶಿವನ ಸಂಬಂಧಕ್ಕೆ ಬರೋದು ಕಾವೇರಿ ನೀರು, ನೀರು ಕಮ್ಮಿ ಆದಾಗ ಕರೆಂಟ್ ಉತ್ಪಾದನೆ ಕಮ್ಮಿ ಆಗುತ್ತೆ. 1903 ನಾವು ನೀರು ಕಮ್ಮಿ ಕರೆಂಟ್ ಉತ್ಪಾದನೆ ಕಮ್ಮಿಯಾಗಿ ಅವ್ರಿಗೆ ಕೊಡೋದು ಕಮ್ಮಿಯಾಗಿ ಸಪ್ಲೈ ಮಾಡೋದು ಕಮ್ಮಿಯಾಗಿ 70,000 pounds ನಾವು ಫೈನ್ ಕಟ್ತೀವಿ ಆ ಗೋಲ್ಡ್ ಕಂಪ್ನಿಗೆ. ಒಪ್ಪಂದ ಆ ಥರ ನೀವು ಕೇಳಿದಷ್ಟು ಹಣ ಕೊಡ್ತೀವಿ, 7.5 to 8.5 1 horsepowerಗೆ. ಕಮ್ಮಿ ಆಗಿ ಕೊಟ್ಟಾಗ ನೀವು ನಮಗೆ ತೊಂದರೆ ಅಲ್ವಾ, ಜನ್ರೇಟರ್ ಮಾಡ್ತಿದ್ವಿ ನಿಲ್ಲಿಸ್ಬಿಟ್ಟಿದ್ದೀವಿ ಜನ್ರೇಟ್ರು ನಮಗೆ ತೊಂದರೆ ಆಗುತ್ತೆ. ಅಗ್ರಿಮೆಂಟ್ ಆ ಥರನೇ. ಸಮ್ಮರ್ ಪ್ರತಿ ವರ್ಷವೂ ಬೇಸಿಗೆ ಬಂದಾಗ ನೀರಿರಲ್ಲ, ಎಷ್ಟು ದಿನ ಫೈನ್ ಕಟ್ಟೋದು? ಹಾಗೇನು ಮಾಡ್ತಾರೆ, 1904 ಒಂದು ಚಿಂತನೆ, ಮೈಸೂರು ರಾಜ್ಯಕ್ಕಿದ್ದದ್ದು 8 ಜಿಲ್ಲೆಯಾಗ, ಮೈಸೂರು ಜಿಲ್ಲೆ ದೊಡ್ಡದಾಗಿತ್ತು ಅಂತ ಅದನ್ನು ಕತ್ತರಿಸಿ ಮಂಡ್ಯ ಜಿಲ್ಲೆ ಮಾಡ್ತಾರೆ, 9 ಜಿಲ್ಲೆ ಆಗುತ್ತೆ. 2 ನದಿ ನಮಗೆ, ದೊಡ್ಡ ನದಿಗಳು 2, ಒಂದು ಕಾವೇರಿ ಇನ್ನೊಂದು ಶರಾವತಿ ಶಿವಮೊಗ್ಗಲ್ಲಿ. ಗೇರ್ ಸೊಪ್ಪೆ ಜಲಪಾತದಿಂದ ಕರೆಂಟ್ ಉತ್ಪಾದನೆ ಮಾಡೋಣ ಅಂತ ಇನ್ನೊಂದು ಚಿಂತನೆ ಬರುತ್ತೆ. ಫೈನ್ ಕಟ್ಟಾದಮೇಲೆ ತಮಾಷೆ ಅಂದರೆ, ನಾವು ಕನ್ನಡಿಗರಿಗೆ ಕಾವೇರಿಲೂ ತೊಂದರೆ ಶರಾವತಿಲೂ ತೊಂದರೆ. ಕಾವೇರಿಗೆ ನಾವು ಮೇಲ್ಗಡೆ ಇದ್ದೀವಿ, ಕೆಳಗಡೆ ಇರುವಂಥ ರಾಜ್ಯ ಮದ್ರಾಸು ತಮಿಳ್ನಾಡು. ನಾವಿಲ್ಲಿ ಮೇಲೆ ಕಟ್ಟೆ ಕಟ್ಟಿದ್ರೆ ಕರೆಂಟ್ ಉತ್ಪಾದನೆ ಮಾಡಬೇಕು ಅಂದರೆ ತಮಿಳ್ನಾಡಿನವರು ಕೆಳಗಡೆ ಇರೋವ್ರ ಅನುಮತಿ ಬೇಕು. ಇವತ್ತು ಅದೇ ಅನುಭವಿಸ್ತಿದ್ವಿ ನಾವು. ಶರಾವತಿಗೆ ಸಮಸ್ಯೆ ಏನು ಅಂದರೆ, ನಾವು ಕೆಳಗಿದ್ದೀವಿ, ಮೇಲ್ಗಡೆ ಬಾಂಬೆ ಇದೆ. ನೀರು ಗೇರ್ ಸೊಪ್ಪೆ ಜಲಪಾತದಲ್ಲಿ ಬೀಳುತ್ತಲ್ಲ, ಹೀಗೆ ಬೀಳೋ ಪಾಯಿಂಟಿಂದ 6 ಅಡಿನೋ 8 ಅಡಿನೋ ಮೈಸೂರು ರಾಜ್ಯಕ್ಕೆ ಸೇರಿದ್ದು, 10 ಅಡಿ ಅಂತ ಅಂದ್ಕೊಳ್ಳೋಣ. ಬೀಳೋ ಪಾಯಿಂಟಿಂದ ಮೇಲೆ ಇಷ್ಟು, 1.5 ಇಲ್ಲ 1 ಬೋಳ. ಅದು ಮೇಲ್ಗಡೆಯಲ್ಲ ಬಾಂಬೆ ಪ್ರಾವಿನ್ಸು. ಅದಕ್ಕೆ ಈಗಲೂ ನಾವು ಕರ್ನಾಟಕ ಸರ್ಕಾರದ ಗೆಸ್ಟ್ ಹೌಸ್ ಮುಂದೆ ನಿಂತ್ಕೊಂಡು ಫಾಲ್ಸ್ ನೋಡಿದ್ರೆ ಫಾಲ್ಸ್ ಹಿಂದೆ ಒಂದು ಬಿಲ್ಡಿಂಗ್ ಇದೆ, ಅದ್ಯಾವುದು ಬಿಲ್ಡಿಂಗ್ ಅಂದರೆ ಬಾಂಬೆ ಗೆಸ್ಟ್ ಹೌಸು ಸರ್ ಅಂತಾರೆ, ಬಾಂಬೆ ಸರ್ಕಾರಕ್ಕೆ ಸೇರುತ್ತೆ. ಬಾಂಬೆ ಡೈರೆಕ್ಟ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಬ್ರಿಟಿಷರ್ಸ್, ಕಲ್ಕತ್ತಾ ಮದ್ರಾಸು ಬಾಂಬೆ. ನಾವು ಕೆಳಗಿದ್ದೀವಿ, ಅವ್ರ ಮೇಲಿದ್ದಾರೆ, ಅವ್ರ ಪರ್ಮಿಷನ್ ತಗೋಬೇಕು. ಕಾವೇರಿಗೆ ನಾವು ಮೇಲಿದ್ದೀವಿ, ಕೆಳಗಿರೋರು ಪರ್ಮಿಷನ್ ಬೇಕು. ಶರಾವತಿಗೆ ನಾವು ಕೆಳಗಿದ್ದೀವಿ, ಮೇಲಿರೋರು ಪರ್ಮಿಷನ್ ಬೇಕು.
ಏನೇ ಆಗಲಿ ಬ್ರಿಟಿಷರ ಪರ್ಮಿಷನ್ ಬೇಕು ನಮಗೆ. ಊಟ ಮಾಡಬೇಕಾದ್ರೂ ನಮ್ಮಲ್ಲಿ ನಾಲ್ಕು ತುತ್ತು ಅವ್ರ ಪರ್ಮಿಷನ್ ಬೇಕು. ಲಾರ್ಡ್ ಕರ್ಜನ್ನು ವೈಸ್ರಾಯಿ ಸರ್ಕಾರ ಅವ್ರಿಗೆ ಕಾಗದ ಬರೆಯುತ್ತೆ. ಸರ್ಕಾರ ಅಂದರೆ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು? ಮಹಾರಾಜ ಬರೆಯಲ್ಲ, ದಿವಾನ ಬರೀತಾರೆ. ಇವತ್ತು ಮುಖ್ಯಮಂತ್ರಿ ಕಾಗದ ಬರೆಯಲ್ಲ, ಡೆಲ್ಲಿಗೆ ಚೀಫ್ ಸೆಕ್ರೆಟರಿ ಬರೀತಾನೆ. ಈಸ್ ಪೇಯ್ಡ್ ಫಾರ್ ದೇಟ್. ಮೋದಿ ಕಾಗದ ಬರೆಯಲ್ಲ, ಪ್ರಧಾನಮಂತ್ರಿ ಕ್ಯಾಬಿನೆಟ್ ಸೆಕ್ರೆಟರಿ ಕಾಗದ ಬರೀತಾನೆ. ಕನ್ಸರ್ನ್ ಸೆಕ್ರೆಟರಿಗೆ ಅವನು ಬೇರೆಯವರು ಕಾಗದ ಬರೀತಾನೆ. ಆದರೆ ಮೈಸೂರು ಏನಾಗುತ್ತೆ, ನಾಲ್ವಡಿಯವ್ರ ಪೀಡ್ ಬಂದಾಗ ಮಹಾರಾಜಂದು ಹೆಸರುಗಳಲ್ಲಿ ಯಾರನ್ನು ದಿವಾನ್ ವಿಶ್ವೇಶ್ವರಯ್ಯ ಅಂತಾರೆ. ಅವರೊಬ್ಬರದೇ, ಬೇರೆ ದಿವಾನ್ ಹೆಸರುಗಳಲ್ಲ. ಇದು ಏನು ಹೇಳಬೇಕು ಗೊತ್ತಾಗಲ್ಲ. ಜಾತಿಯ ಪ್ರಾಧಾನ್ಯ ಕೊಟ್ಟು ವ್ಯಕ್ತಿ ಪೂಜೆ ಮಾಡೋದು, ಇಲ್ಲದನ್ನು ಅವ್ರಿಗೆ ಹೊರಿಸೋದು. ನನಗೆ ವಿಶ್ವೇಶ್ವರ ಯಾರ ಬಗ್ಗೆನೂ ನನಗೆ ಅಸಮಾಧಾನ ಇಲ್ಲ. ಆ ವ್ಯವಸ್ಥೆ ಇದೆಯಲ್ಲ, ಪದ್ಧತಿ ಆಯಿತಾ. 1904 ನಾವು ಪತ್ರ ಬರಿತೀವಿ, ವೈಸ್ರಾಯ್ ಅದನ್ನು ತಿರಸ್ಕಾರ ಮಾಡ್ತಾನೆ. ಜಗತ್ತಿನಲ್ಲೇ ಇಂಥ ಸುಂದರವಾದ ಅಣೆಕಟ್ಟೆ ಇಲ್ಲ, ಅಲ್ಲ ಅಣೆಕಟ್ಟೆ ಅಲ್ಲ, ಜಲಪಾತ ಇಲ್ಲ. ಜುಜ್ಬಿ ಬಂದಷ್ಟು ಹಣಕ್ಕೋಸ್ಕರ ಅಲ್ಲಿ ಹಣ ಕಟ್ತೀವಿ, ಕರೆಂಟ್ ಉತ್ಪಾದನೆ ಮಾಡ್ತೀವಿ ಅಂತ ಹೋಗಿ ವಿಶ್ವ ಮೋಹಕ ಜಲಪಾತದ ಸೌಂದರ್ಯವನ್ನು ಹಾಳು ಮಾಡೋಕ್ಕೆ ನಾನು ಒಪ್ಪಲ್ಲ. ಇವತ್ತಲ್ಲ, ನಾಳೆ ನಾನು ಬಿಟ್ಟೋಗ್ತೀನಿ, ಟ್ರಾನ್ಸ್ಫರ್ ಆಗ್ತೀನಿ. ನಾನು ಹೋಗುವಾಗ ನನ್ನ ಉತ್ತರಾಧಿಕಾರಿ ಅವನು ಬರ್ತಾನೆ, ಸಕ್ಸೆಸರ್ ವೈಸ್ರಾಯ್, ಅವ್ರಿಗೆ ನಾನು ಕಾಗದ ಬರೆದು ಹೋಗ್ತೀನಿ. ನಿನ್ನ ಮುಂದೆನೇ ಇಂಥದ್ದು ಬರುತ್ತೆ, ಹಣ ಕರೆಂಟ್ ಉತ್ಪಾದನೆ ಮಾಡೋಕ್ಕೆ ಅನುಮತಿ ಕೊಡಿ ಅಂತ. ನೀನು ಅದನ್ನು ಪರಿಗಣಿಸೋಕ್ಕೆ ಮುಂಚೆ ಒಂದು ಸಲ ಹೋಗಿ ಖುದ್ದಾಗಿ ಜಲಪಾತದ ಸೊಗಸನ್ನು ನೋಡು ಅಂಥೇಳಿ ಅವನು ಕಾಗದ ಬರೀತಾನೆ ಒಂದು ಪೇಜು. ನನ್ನ ಹತ್ರ ಇದೆ ಆ ಕಾಪಿ ಇದೆ, ಅವನದಲ್ಲ. ನಾನು 5-6 ವರ್ಷದಿಂದ ಒಂದು ಪುಸ್ತಕ ಬರೆದೆ, ನಾನು ಕನ್ನಂಬಾಡಿ ಕಟ್ಟೆ ಹೀಗೊಂದು ಆತ್ಮಕಥೆ ಅಂತ. ಅದ್ರಲ್ಲಿ ಪೂರ್ತಿ ಲೆಟರ್ಸ್ ಎಲ್ಲ ನಾನು ಕೋಟ್ ಮಾಡ್ತೀನಿ. ನಾನು ಏನು ಮಾತಾಡ್ತಿದ್ದೀನಿ ಇದ್ರ ಬಗ್ಗೆ, ಎಲ್ಲವೂ ಅಧಿಕೃತ ದಾಖಲೆ ಇಟ್ಕೊಂಡು ಹೇಳ್ತಿರೋದು. ಅವನು ರಿಜೆಕ್ಟ್ ಮಾಡ್ದ. ನೆಕ್ಸ್ಟ್ ಏನು ನಮ್ಮ ಗತಿ? ನೀನೇ ನಮ್ಮ ಗತಿ ಕಣಮ್ಮ, ಕಾವೇರಮ್ಮ ಅಂತ ಕಾವೇರಮ್ಮನೇ ಹುಡುಕ್ಬೇಕು. ಚೆಕ್ ಡ್ಯಾಮ್ ಕಟ್ಟೋಣ ಮತ್ತೆ? ಅರೆ ಈಗಲೇ ಸಾಕಷ್ಟು ಕಟ್ಟಿದ್ದೀವಿ ಚೆಕ್ ಡ್ಯಾಮ್, ಆರೆಂಟಿವೆ. ಇಲ್ಲದ ನೀರಿಗೆ ಇನ್ನಷ್ಟು ಚೆಕ್ ಡ್ಯಾಮ್ ಕಟ್ಟೋದು ಬೇಡ. ಆಗ ಕನ್ನಂಬಾಡಿ ಸ್ಥಳವನ್ನು ಹುಡುಕ್ತಾರೆ, ಏಕೆಂದರೆ 3 ನದಿಗಳು ಸೇರ್ತವಲ್ಲಿ, ಕಾವೇರಿ, ಲಕ್ಷ್ಮಣ ತೀರ್ಥ ಮತ್ತು ಹೇಮಾವತಿ. ಒಂದಲ್ಲ ಒಂದಲ್ಲಿ ನೀರಿದ್ದೇ ಇರುತ್ತೆ, ಬರ ಬರೋಲ್ಲ, ನೀರು ಕಮ್ಮಿ ಆಗೋಲ್ಲ, ನೀರು ಎಕ್ಸೆಸ್ ಇರುತ್ತೆ, ನಡೆಯುತ್ತೆ. ಕಟ್ಟೆ ಕಟ್ಟಬೇಕು ತೀರ್ಮಾನ ಮಾಡ್ತಾರೆ. ಏನು ಇವತ್ತು ಶೂ ಅಂದ್ಬಿಟ್ರೆ ನಾಳೆ ಕಟ್ಟೆ ರೆಡಿ ಆಗುತ್ತಾ? ಬೇಕು, 12-15 ವರ್ಷ ಬೇಕು. ಅಲ್ಲಿವರೆಗೆ ಫೈನ್ ಕಟ್ಟೋಣ, ಅವ್ರಿಗೆ ಬರೋ ಇನ್ಕಮಲ್ಲಿ 1/4 ಫೈನೇ ಕಟ್ಟಬೇಕಲ್ಲ. ಬೆಂಗಳೂರು ಮೈಸೂರು ಕರೆಂಟ್ ಬೇರೆ ಕೊಟ್ಟಿದ್ದೀವಿ ಮನೆಗಳಿಗೆ, ಬೇರೆ ಇದಕ್ಕೆ ಉಪಯೋಗ ಆಗ್ತಾಯಿದೆ. ಹಾಗೇನು ಮಾಡ್ತಾರೆ, ಕ್ಯಾಪ್ಟನ್ ದಾಸ್ ಡೆಪ್ಟಿ ಚೀಫ್ ಇಂಜಿನಿಯರು, ಬೆಂಗಳೂರು ಸ್ಯಾಂಕಿ ಟ್ಯಾಂಕ್ ಇದೆಯಲ್ಲ, ಸ್ಯಾಂಕಿನೂ ಒಂದು ಕಾಲದಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದ. ಅವನು ಈ ಥರ ಇವರು ಇದೆಲ್ಲ ಹಿಸ್ಟ್ರಿ ಹೇಳಿ ಅರ್ಕಲ್ಗೂಡ್ ರಾಮನಾಥ್ಪುರ ಪಕ್ಕ ಅರ್ಕಲ್ಗೂಡು ಅಂತಿದೆ. ಅರ್ಕಲ್ಗೂಡಿಂದ ಒಂದು 3-4 ಮೈಲಿ ದೂರದಲ್ಲಿ
ಕಾವೇರಿ ನದಿಗೆ ಕೃಷ್ಣರಾಜೇಂದ್ರ ಕಟ್ಟೆ ಅಂತ ಒಂದು ಕಟ್ಟೆ ಕಟ್ಟಿದ್ದಾರೆ, ಚೆಕ್ ಡ್ಯಾಮ್. ಆ ಚೆಕ್ ಡ್ಯಾಮ್ ಹೈಟು ಸುಮಾರು 18-20 ಎತ್ತರ ಇದೆ. ಅಲ್ಲಿಂದ ನೀರನ್ನು 80 ಮೈಲಿ ದೂರದ ಶಿವನ ಸಮುದ್ರಕ್ಕೆ ಸಾಗಿಸೋದು ಟೆಂಪ್ರರಿ ಅರೇಂಜ್ಮೆಂಟು. ಬೇಸಿಗೆಯಲ್ಲಿ ನೀರಿಲ್ವಲ್ಲ, ಆವಾಗ ಟೆಂಪ್ರರಿ ಕನೆಕ್ಷನ್ ಪೈಪ್ಗಳು ಹಾಕಿ ಕಟ್ಟೆಪುರದ ಈ ಕೃಷ್ಣರಾಜೇಂದ್ರ ಕಟ್ಟೆಯಿಂದ ಅಲ್ಲಿಗೆ 80-90 ಮೈಲಿ ದೂರದ, ಸುಮಾರು 80 ಮೈಲಿ ನೀರು ಸಾಕ್ಸೋದು ಟೆಂಪ್ರರಿ ಅರೇಂಜ್ಮೆಂಟ್ ಮಾಡಲೇಬೇಕಲ್ಲ, ಮಾಡ್ತಾರೆ, ಅದು ಸಕ್ಸಸ್ಫುಲ್ಲಾಗಿ ನಡೀತಿರುತ್ತೆ. ಆಗ ಮೆಕ್ಕಚಿನ್ ಚೀಫ್ ಇಂಜಿನಿಯರು ಕ್ಯಾಪ್ಟನ್ ಡಾವೇಸ್ ಅಥವಾ ಡಾಸ್ ಡೆಪ್ಟಿ ಚೀಫ್ ಇಂಜಿನಿಯರು, ಇವನು ಡಾಸು ಅರೇಂಜ್ ಮಾಡಿದ್ದ ಟೆಂಪ್ರರಿ ಅರೇಂಜ್ಮೆಂಟು. ಸಾವಿರದ 1909 ಏಪ್ರಿಲ್ಲು ಮೇನೋ 29th ಇದ್ದಕ್ಕಿದ್ದಂಗೆ ಫ್ಲೆಟ್ಸು ಜಾಸ್ತಿ ಬಂದ್ಬಿಡುತ್ತೆ. 3-4 ದಿನ ಮಳೆ ಆಗುತ್ತೆ ಜೋರಾಗಿ ಆ ಏರಿಯಲ್ಲಿ, ನೀವು ಸಿಕ್ಕಾಪಟ್ಟೆ ಫ್ಲೆಟ್ಸ್ ಆಗುತ್ತೆ. ಈ ಟೆಂಪ್ರರಿ ಕನೆಕ್ಷನ್ ಏನು ಮಾಡಿದ್ದ ಅದು ಏರೋಪೇರ್ ಆಗೋಗುತ್ತೆ, ಫ್ಲೆಟ್ಸ್ ಹೊಟ್ಟೆಗೆ ಸಿಕ್ಕಿ ಅದೊಂಚೂರು ಚೇಂಜ್ ಆಗುತ್ತೆ. ಏನು ಮಾಡಬೇಕು? ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು ಇಂಜಿನಿಯರ್ಗಳು ಅದನ್ನು ರಿಪೇರಿ ಮಾಡಲೇಬೇಕಲ್ವಾ, ಸರಿಪಡಿಸ್ಬೇಕು. 30th ಇವನು ಕ್ಯಾಪ್ಟನ್ ದಾಸ್ ಕಟ್ಟೆಪುರದ 7 ಜನ ಕೂಲಿಗಳು ಕರ್ಕೊಂಡು ತೆಪ್ಪದಲ್ಲಿ ರಿಪೇರಿ ಮಾಡೋಕ್ಕೆ ಹೋಗ್ತಾನೆ, ರಿಪೇರಿ ಮಾಡ್ತಾನೆ. ಜಾಯಿಂಟ್ ಬಿಚ್ಚೋಗಿರುತ್ತೆ, ಇಲ್ಲ ಹಗ್ಗ ಬಿಚ್ಚೋಗಿರುತ್ತೆ, ಏನೋ ಈ ಥರ ಸೆಟ್ಲಾಗಿದ್ದು ಸರಿ ಮಾಡಿ ರೀಕನೆಕ್ಷನ್ ಕೊಟ್ಟು ಅವನು ಇನ್ಚಾರ್ಜ್ ಚೀಫ್ ಇಂಜಿನಿಯರ್. ಅವತ್ತು ಮೆಕ್ಕಚಿನ್ ರಿಟೈರ್ ಆಗಿದ್ದ ಇನ್ಚಾರ್ಜ್ ಚೀಫ್ ಇಂಜಿನಿಯರ್ ರಿಪೇರಿ ಮಾಡ್ತಾನೆ. ರಿಪೇರಿ ಮಾಡಿ ಬರುವಾಗ ಅವನಿಗೆ 31 ವರ್ಷ. ವರ್ಷ ಯಾಕೆ ಹೇಳ್ತೀನಿ ಅಂದರೆ ಅದು ಭಾಳ ಮುಖ್ಯ. ನದಿ ಒಂದು ದಡದಲ್ಲಿ ಕಟ್ಟೆಪುರ ಹಳ್ಳಿ ಇದೆ, ಇನ್ನೊಂದು ಕಡೆಯಲ್ಲಿ ಒಂದು ಸಣ್ಣ ಐಲ್ಯಾಂಡ್ ಇದೆ. ನಾನು ಅಲ್ಲಿಗೆ ಹೋಗಿದ್ದೀನಿ, ಸಣ್ಣ ಐಲ್ಯಾಂಡ್ ಇದೆ,